ಶ್ರೀಗಳು ಹೇಳಿರೋದು ಒಂದೇನೆ, ನೈಜ್ಯತೆ ಇದೆಯಾ? ನೈಜ್ಯತೆ ಇದ್ದರೆ ಅದರ ಬಗ್ಗೆ ಯೋಚನೆ ಮಾಡ್ಬೋದು. ಹಾಗಾಗಿ ಈಗ ಅದನ್ನು ಗೊಂದಲದಲ್ಲಿರುವಾಗ ಯಾವುದು ಸಹ ಸೂಕ್ತ ಅಲ್ಲ. ಅಷ್ಟು ಬಿಟ್ಟರೆ ಬೇರೆ ಏನು ನೋಡಿ, ಇದು ರಾಜಕೀಯಕ್ಕೆ ಸಂಬಂಧ ಇಲ್ಲಂತ, ಇದು ನನ್ನ ವೃತ್ತಿಗೆ ಸಂಬಂಧಪಟ್ಟಂಥ ಒಂದು ಸಿನಿಮಾ ಇದು. ಇದ್ರ ಜೊತೆಗೆ ರಾಜಕೀಯ ಬೆರೆಸುವಂಥದ್ದು ಏನೂ ಇಲ್ಲ. ಇದು ನಾನೊಬ್ಬ ನಿರ್ಮಾಪಕನಾಗಿ ಚಿತ್ರ ಮಾಡಬೇಕು, ಒಬ್ಬ ನಿರ್ಮಾಪಕನಾಗಿ ನಾನು ಹಿಂಪಡಿತೀನಿ ಅಷ್ಟೆ. ನೋಡಿ, ಇಲ್ಲಿ ಯಾವುದೇ ಒಂದು ಸಮಾಜಕ್ಕೆ ಅವಮಾನ ಮಾಡುವಂಥದ್ದಲ್ಲ. ಈಗ ಕುರುಕ್ಷೇತ್ರ ಮಾಡಿದೆ, ಕುರುಕ್ಷೇತ್ರದಲ್ಲಿ ಎಲ್ಲರೂ ಯೋಚನೆ ಮಾಡೋದು ಒಂದು, ನಾನು ಯೋಚನೆ ಮಾಡಿದ್ದು ಒಂದು. ಆದರೆ ಯಾವುದೇ ಆಗಲಿ, ಒಂದು ಸಿನಿಮಾ ಅಂತ ಬಂದಾಗ ಕೆಲವು ಕಾಲ್ಪನಿಕ ಕಥೆಗಳು ಇರುತ್ತೆ, ಕಾಲ್ಪನಿಕ ಸನ್ನಿವೇಶಗಳು ಇರುತ್ತೆ. ಹಾಗಾಗಿ ಎಲ್ಲೋ ಒಂದು ಕಡೆ ಯಾರಿಗೇ ಆಗಲಿ ಮನಸ್ಸು ನೋಯಿಸುವಂಥ ಕೆಲಸ ಮಾಡಬಾರ್ದು. ಕಾಲ್ಪನಿಕ ಕತೆ ಮಾಡಿದಾಗಲೂ ಕೆಲವು ಯಾರಿಗನ್ನ ಮನಸ್ಸು ಬೇಜಾರಾಗ್ಬೋದು, ಅದು ಯಾವುದು ಬೇಡ. ಹಿಂಪಡಿದೆ ಸಿನಿಮಾ ಮಾಡೋವಾಗ ಸಿನಿಮಾಗೆ ತಕ್ಕಂತೆ ಕೆಲವು ಸನ್ನಿವೇಶಗಳನ್ನ ಮಾಡಬೇಕಾಗತ್ತೆ. ಎಲ್ಲನೂ ಸತ್ಯ ಘಟನೆ ಅಂತಲೂ ಸಿನಿಮಾ ಮಾಡೋಕ್ಕಾಗಲ್ಲ. ಸಿನಿಮಾ ಅಂದರೆ ಏನು? ಆಯಾ ಸನ್ನಿವೇಶಗಳಿಗೆ ತಕ್ಕಂತೆ ನಾವು ಹೊಂದ್ಕೊಂಡು ಕತೆ ಮಾಡಬೇಕಾಗುತ್ತೆ. ಈಗ ಒಟ್ಟಾರೆಯಾಗಿ ಇವತ್ತು ಸಿನಿಮಾ ಮಾಡೋದು ಕೈ ಬಿಟ್ಟಿದ್ದೀನಿ ಅಷ್ಟೆ. ಈಗ ಅದ್ರ ಬಗ್ಗೆ ನಮ್ಮ ಹಿರಿಯರು ಏನು ಮಾತನಾಡ್ತಾರೋ ಅದನ್ನು ನೋಡ್ತೀನಿ, ನಾನು ಕಾಯ್ದು ನೋಡ್ತೀನಿ. ನಾನೊಬ್ಬ ನಿರ್ಮಾಪಕನಾಗಿ ಅಷ್ಟೇ ಮಾತಾಡ್ತೀನಿ. ನೋಡಿ, ನಾನು ಹೇಳಿದ್ದೀನಿ, ಸಂಶೋಧನೆ ನಡೀತಾ ಇದೆ, ಅಶ್ವಥ್ ನಾರಾಯಣ ಭಾಳಷ್ಟು ಸಂಶೋಧನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀನಿ. ನಾನೊಬ್ಬ ನಿರ್ಮಾಪಕನಾಗಿ ಮಾತ್ರ ಮಾತನಾಡ್ತಾ ಇದ್ದೀನಿ. ಇದು ಅವರು ಏನು ಮಾಡ್ತಾರೆ, ಅವರು ಏನು ಹೇಳಿಕೆ ಕೊಡ್ತಾರೆ, ಅದು ನನಗೆ ಇನ್ನೂ ಮಾಹಿತಿ. ಒಂದು ಸಿನಿಮಾ ಅನ್ನೋದನ್ನು ಮಾತ್ರ ಕೈ ಬಿಡಬೇಕು ಅನ್ನೋ ತೀರ್ಮಾನ ಅಷ್ಟೆ. ಅಂದರೆ ಒಕ್ಕಲಿಗರ ಮನಸ್ಸಿಗೆ ನೋವಾಗುತ್ತೆ ಅಂತ ಹೇಳಿ, ಇದು ಒಕ್ಕಲಿಗರ ಮನಸ್ಸಿಗೆ ನೋವಾಗತ್ತೆ ಅನ್ನೋ ಪ್ರಶ್ನೆ ಅಲ್ಲ. ಯಾರೇ ಆಗಲಿ, ಯಾವುದೇ ವರ್ಗ ಆಗಲಿ, ಯಾವುದೇ ವ್ಯಕ್ತಿಗಳಾಗಲಿ, ಸಿನಿಮಾ ಅನ್ನೋದನ್ನ ಯಾವುದಕ್ಕೂ ಬೆರೆಸಬಾರ್ದು. ಸಿನಿಮಾನೇ ಮಾಡಬೇಕು ಅಂದರೆ ಭಾಳಷ್ಟು ಕತೆಗಳು ಸಿಗ್ತವೆ. ಯಾತಕ್ಕೆ ಒಬ್ಬರು ಗೊಂದಲ ಇರುವಾಗ ಅದರಲ್ಲಿ ಯಾತಕ್ಕೆ ನಾವು ಕೈ ಹಾಕಬೇಕು? ಬೇಡವೇ ಬೇಡ. ಗೊಂದಲ ಇಲ್ಲದೇ ಇದ್ದರೆ ಸಿನಿಮಾ ಮಾಡೋಣ. ಈಗ ಕುರುಕ್ಷೇತ್ರ ಮಾಡಿದೆ, ನನಗೆ ಯಾವುದೂ ಗೊಂದಲ ಇರಲಿಲ್ಲ. ಕಟಾರಿ ವೀರ ಸುರಸುಂದರಾಂಗಿ ಮಾಡಿದೆ, ಆವತ್ತು ಕೆಲವು ವಿರೋಧಗಳು ಬಂತು, ಕೆಲವರು ಕೋರ್ಟ್ಗೆ ಹೋದರು, ಕೆಲವರು ತಡೆಯಾಗಿ ತಂದರು, ನನಗೆ ಆ ಅನುಭವ ಇದೆ. ಸಿನಿಮಾ ಮಾಡಿ ನಾಳೆ ದಿನ ಯಾತಕ್ಕೆ ಬೇಕು? ಇದನ್ನು ಗೊಂದಲ ಇರೋವಾಗ ದೂರ ಇರೋಣ. ಆ ಒಂದು ಕಾರಣಕ್ಕೆ ಇದನ್ನು ಕೈ ಬಿಡ್ತಾ ಇದ್ದೀನಿ. ಯಾತಕ್ಕೆ ಬೇಕು? ಈಗ ಯಾರೋ ಒಬ್ಬರು ಬಂದು ಇಲ್ಲ ನೀವು ಇದು ಸನ್ನಿವೇಶ ಮಾಡಿದ್ದು ನಮ್ಗೆ ಬೇಜಾರಾಗಿದೆ, ನಮ್ಗೆ ಭಾಳ ಹರ್ಟ್ ಆಗಿದೆ, ಮಂಗಳ ಕ್ಷೇತ್ರದ ಜನ ನಿಮ್ಮ ಕ್ಷೇತ್ರದಲ್ಲಿದ್ದಾರೆ, ಅವ್ರನ್ನ ಪರಿಚಯ ಮಾಡಿಸ್ತೀನಿ, ಮುಂದಿನ ದಿನಗಳಲ್ಲಿ ಅವರೆಲ್ಲ ನಿನ್ನ ಜೊತೆಯಲ್ಲಿರ್ತಾರೆ, ನಿನಗೆ ಎಲೆಕ್ಷನಲ್ಲಿ ಅವರು ಶ್ರಮ ವಹಿಸಿ ನಿನ್ನನ್ನು ಗೆಲ್ಲಿಸ್ತಾರೆ ಅಂತ ಹೇಳಿದಾಗ ಅಲ್ಲಿ ಹೋಗಿ ನಾನು ಅವ್ರಿಗೆ ಹೇಳಿದ್ದೇನೆ, ನೀವೆಲ್ಲರೂ ದಯವಿಟ್ಟು ಆರ್ ಆರ್ ನಗರದಲ್ಲೇ ಇರಿ, ನೀವೆಲ್ಲರೂ ನಾಗಮಂಗಲಕ್ಕೆ ಹೋಗಿ ನನಗೆ ತೊಂದರೆ ಮಾಡಬೇಡಿ, ನೀವು ಹೋದರೆ ಇಲ್ಲಿ ನನಗೆ ಎಲೆಕ್ಷನ್ ಕಷ್ಟ ಅಂತ ನಾನು ಅಲ್ಲೂ ಹೇಳಿದ್ದೀನಿ. ನೋಡಿ, ನನ್ನ ನೇತೃತ್ವದಲ್ಲಿ ಸೇರೋದಕ್ಕೆ ನಾನು ರಾಷ್ಟ್ರ ನಾಯಕನೂ ಅಲ್ಲ. ರಾಜ್ಯದಲ್ಲಿ ನನಗೆ ಒಂದು ಸಣ್ಣ ಅವಕಾಶ ಕೊಟ್ಟಿದ್ದಾರೆ, ನಾನು ಆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಶಿವರಾಮೇಗೌಡ್ರನ್ನ ಸೇರಿಸ್ಕೊಳ್ಳೋದಾಗಲಿ, ಶಿವರಾಮೇಗೌಡ್ರನ್ನ ಬನ್ನಿ ಅಂತ ಕರೆಯೋದಾಗಲಿ, ಅಥವಾ ನಿಮಗೇನೋ ನಾನು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಮಾತಾಡ್ತೀನಿ ಅಂತ ಹೇಳೋಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ಶಿವರಾಮೇಗೌಡರು ಯಾವಾಗ ಸೇರ್ತಾರೋ, ಶಿವರಾಮೇಗೌಡರು ಯಾವಾಗ ಸೇರಿಸ್ಕೊಳ್ತಾರೋ ಎರಡೂ ನನಗೆ ಗೊತ್ತಿಲ್ಲ. ನಾನು ಕರೆದಿದ್ದು ನನ್ನ ಕ್ಷೇತ್ರದ ಕಾರ್ಯಕ್ರಮಕ್ಕೆ ಹೋಗಿದ್ದೀನಿ, ಸಂಜೆ ನನ್ನ ಕಾರ್ಯಕ್ರಮಕ್ಕೆ ಅವ್ರು ಬಂದಿದ್ದಾರೆ, ಸುಮಾರು ಅದರಲ್ಲಿ ಒಂದು 10,000 ಜನ ಸೇರಿದ್ದಾರೆ. ನಿನ್ನೆ 10,000 ಜನದ ಕಾರ್ಯಕ್ರಮ ನಾನು ಹೋಗುವಂಥ ಸಂದರ್ಭದಲ್ಲಿ ನಮ್ಮ ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ಅವರು ಬಂದಿದ್ದರು, ನಾವು ಕೆಲಸ ಮಾಡಿದ್ದೀವಿ. ಇಷ್ಟು ಬಿಟ್ಟರೆ BJP ಪಕ್ಷಕ್ಕೆ ಅವ್ರು ಯಾವಾಗ ಸೇರ್ತಾರೆ ಅನ್ನೋದಾಗಲಿ, BJP ಪಕ್ಷಕ್ಕೆ ಸೇರಿದ್ದಾರೆ ಅನ್ನೋದಾಗಲಿ ಎರಡೂ ನನಗೆ ಗೊತ್ತಿಲ್ಲ.
ಅವರನ್ನ ಸೇರಿಸಿಕೊಳ್ಳ ಶಕ್ತಿ ನನಗೂ ಇಲ್ಲ ಎಂಟರ್ಲಿ ಇಲ್ಲ ಅಂದ್ರೆ ಪಕ್ಷದ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದರು ಸರ್ ಅದಾಗಿ 10,000 ಜನ ಭಾಗಿಯಾಗವರು ಶಿವರಾಮೇಗೌಡರು ಬಂದಿದ್ದಾರೆ ಭಾರತೀಯ ಜನತಾ ಪಾರ್ಟಿ ರಥ ಓಡುವಂತ ಸಂದರ್ಭದಲ್ಲಿ ನಾವೆಲ್ಲರನ್ನು ಕರ್ಕೊಳ್ತೀವಿ ಹೋಗ್ತಾ ಇರ್ತೀವಿ ಅಷ್ಟು ಬಿಟ್ರೆ ಬೇರೆ ಉದ್ದೇಶ ಇಲ್ಲ ಶಿವರಾಮೇಗೌಡರನ್ನ ನಾನು ಬಾ ನಮ್ಮ ಪಾರ್ಟಿಗೆ ಬನ್ನಿ ಅಂತ ನಾನು ಕರೆದಿಲ್ಲ ಅವರು ಯಾವಾಗ ಸೇರ್ಪಡೆ ಆಗ್ತಾರೆ ಅದು ನನಗೆ ಗೊತ್ತಿಲ್ಲ ಮುಂದಿನ ಚುನಾವಣೆ ಅವರು ಏನಿದೆ ಆಲೋಚನೆ ಅದು ನನಗೆ ಗೊತ್ತಿಲ್ಲ ನನ್ನ ವ್ಯಾಪ್ತಿ ರಾಜರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆ ಮಾಡೋದು ನಾಗಮಂಗಲದ ಮತದಾರರನ್ನ ನನ್ನ ಕ್ಷೇತ್ರದಲ್ಲಿ ಇರೋರನ್ನ ನಾನು ಮತ ಭಿಕ್ಷೆ ಯಾಚನೆ ಮಾಡಿದೆ ಥ್ಯಾಂಕ್ ಯು ಮಾರ್ಚ್ ನಲ್ಲಿ ಕರ್ನಾಟಕದ ಟ್ರೆಂಡ್ ಹೇಗಿದೆ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರುತ್ತಾ ಕಾಂಗ್ರೆಸ್ ಕತೆ ಏನಾಗುತ್ತೆ ಜೆಡಿಎಸ್ ಗೆ ಎಷ್ಟು ಸೀಟ್ ಬರುತ್ತೆ ರಾಜ್ಯದ ಮತದಾರರ ಚಿತ್ತ ಯಾರತ್ತ ರೆಡ್ಡಿ ಪಾರ್ಟಿ ಆಮ್ ಆದ್ಮಿ ಪಾರ್ಟಿಯ ಹಣೆಬರಹ ಏನು ಕರ್ನಾಟಕ ಟಿವಿಯಲ್ಲಿ ಮಾರ್ಚ್ ತಿಂಗಳ ಮೆಗಾ ಸರ್ವೆ ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ